ಇವನಿಗೇನ್ ಹುಚ್ಚ? ಆ ಕಡೆ ಲವ್ವರ್ ಅಂತ ಓಡ್ ಹೋದವನು ಇವನೇ, ಈ ಕಡೆ ಪ್ರೀತಿಯಿಂದ ಕೃಷ್ಣವೇಣಿನ ಹೊತ್ಕೊಂಡ್ ಬರ್ತಾ ಇರೋನು ಇವನೇ. ಹಾಗಾದ್ರೆ ಇವ್ ನಿಜವಾಗ್ಲೂ ಕೃಷ್ಣವೇಣಿನ ಒಪ್ಕೊಂಡ್ ಬಿಟ್ಟಿದ್ದಾನೆ. ಈ ಮನೆಯಲ್ಲಿ ನವದಂಪತಿಗಳು ನಡ್ಕೊಂಡ್ ಬರೋದ್ ನೋಡಿದೆ, ಕುಣಿದಾಡ್ಕೊಂಡು ಬರೋದ್ ನೋಡಿದ್ದೆ, ಕೈ ಕೈ ಹಿಡ್ಕೊಂಡು ಬರೋದನ್ನ ನೋಡಿದೆ. ಆದ್ರೆ ಇದೇನಾಯ್ತು? ಕೊನಮಂತ ಸಂಜೀವಿನಿ ಪರ್ವತ ಎತ್ಕೊಂಡು ಬಂದಂಗ ಹೆಂಡತಿನ ಎತ್ಕೊಂಡು ಬಂದ್ಬಿಟ್ಟಿಯಲ್ಲಯ್ಯ. ಅವಳೇ ನಿನ್ಗೆ ವೆಯ್ಟ್ ಲಿಫ್ಟಿಂಗ್ ಮಾಡಕ್ ಒಬ್ಬನದ್ ಗುಂಡು ತಂದ್ಕೊಂಡ್ಬಿಟ್ಟೆ. ಹೇಗೆ ನೀನು ಅಥವಾ ಕಾಲಿಗೆ ಏನಾದ್ರು ಪೆಟ್ಟಾಯ್ತಾ? ಅಯ್ಯಯ್ಯೋ, ಹಾಗೇನಿಲ್ಲ ಚಿಕ್ಕದ, ಪೂಜೆಗೆ ಲೇಟ್ ಆಗ್ತಿತ್ತಲ್ಲ, ಇವ್ರು ಬರೀ ನಿಧಾನ ನಡ್ಕೊ ಬರ್ತಾ ಇದ್ರು, ಅದಕ್ಕೆ ನಾನು ಎತ್ಕೊಂಡೆ ಬಂದ್ಬಿಟ್ಟೆ. ಪಾಪ ಅಲ್ಲ, ಇದೊಂದು ನೆಪ. ನೀನ್ ನೆಪ ಅಲ್ಲ ಚಿಕ್ಕದ, ಇದು ನಿಜ. ನನ್ನ ಹೆಂಡತಿನ ನಡ್ಸ್ಕೊಂಡ್ ಕರ್ಕೊಂಡ್ ಬರಕಾಗುತ್ತಾ? ಎತ್ಕೊಂಡು ಓಡಾಡದೆ ಜೀವನ ಪೂರ್ತಿ. ನೋಡಿದ್ದೆ ಕೃಷ್ಣವೇಣಿ ನಮ್ಮ ಹುಡುಗನ್ನ, ಇಂಥ ಗಂಡನ್ ಪಡೆಯೋಕೆ ನಿನ್ ಪುಣ್ಯ ಮಾಡಿದ್ದೆ. ಇನ್ನು ನಿನ್ ಜೀವನ ಸ್ವರ್ಗನೇ ಅಲ್ವಾ ಪ್ರಿಯಾಂಕಾ? ನಾನು ಅವತ್ತೇ ಹೇಳಿದ್ದೆ ನಮ್ ಜೀವನ್ ಕೈ ಹಿಡಿಯೋ ಹೆಣ್ಣು ಪುಣ್ಯ ಮಾಡಿರ್ತಾಳೆ ಅಂತ. ಆ ಹೆಣ್ಣು ನೀನೇಮ್ಮ ಕೃಷ್ಣ. ಅದಕ್ಕೆ ಇವರಿಬ್ರು ತುಂಬಾ ಸಂತೋಷ ಆಯ್ತು ಕಣ. ಕುಚ್ಚು ಮನಸ್ಸು ಏನೋ ಅನ್ಕೊಂಡು ಆತಂಕ ತರ್ತಾ ಇತ್ತು. ನೀನು ಸಮಾಧಾನ ತಂದ್ಬಿಟ್ಟೆ. ನೀನು ಭಾರಿ ದೊಡ್ಡ ಮನುಷ್ಯ ಕಣೋ. ನಡಿ, ಪೂಜೆ ಪ್ರಾರಂಭ ಮಾಡೋಣ. ನವದಂಪತಿಗಳ ಕೈಯಿಂದಲೇ ಕಲಶದ ಪೂಜೆ ಆಗಲಿ. ನಿಜವಾದ ಸಂಭ್ರಮ ಹಬ್ಬ ಈಗ ಪ್ರಾರಂಭ. ಬಾ ಜೀವ, ಕೃಷ್ಣ ಬಾ.